ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಮೈತ್ರಿ ಸರ್ಕಾರ ರಚನೆಯಾಗಿ ರಾಜ್ಯದಲ್ಲಿ ಒಂದು ವರ್ಷವಾಯಿತು. ಅಭಿವೃದ್ಧಿ ಕಾರ್ಯಗಳು ಏನು ಅಂತ ಜನ ಪ್ರಶ್ನೆ ಮಾಡ್ತಿದ್ರು. ಸೊ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲು CM ಕುಮಾರಸ್ವಾಮಿ ಅವರು ಸಿದ್ಧರಾಗಿದ್ದಾರಂತೆ. ಮತ್ತೆ ಮರುಕಳಿಸುತ್ತಂತೆ 2006 ತಿಂಗಳ ಆಡಳಿತ. ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಎಚ್ಚೆತ್ತುಕೊಂಡ್ರ CM ಕುಮಾರಸ್ವಾಮಿ ಅವರ ಮುಂದಿನ ನಡೆ ಏನು, ಮುಂದಿನ ಹೆಜ್ಜೆ ಏನು, ಮುಂದಿನ ನಿರ್ಧಾರ ಏನು, ಎಲ್ಲ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಚುನಾವಣಾ ಫಲಿತಾಂಶದ ಬಳಿಕ CM ಕುಮಾರಸ್ವಾಮಿ ಅವರು ಎಚ್ಚೆತ್ತುಕೊಂಡಿದ್ದಾರೆ ಅನ್ಸುತ್ತೆ. ಒಂದು ದಿಟ್ಟ ನಿರ್ಧಾರವನ್ನ ಈಗ CM ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಬಹಿರಂಗವಾಗಿದೆ. ಏನು ಆ ಮಾಹಿತಿ ಅನ್ನೋದನ್ನ ನಾವು ನೋಡೋದಾದ್ರೆ, CM ಕುಮಾರಸ್ವಾಮಿ ಅವರು ನಾಳೆಯಿಂದ ಫುಲ್ ಚೇಂಜ್ ಆಗ್ತಿದ್ದಾರೆ. ಹೇಗೆ ಅಂತಂದ್ರೆ, ಅವರು ತಾಜ್ ವೆಸ್ಟ್ ಎಂಡ್ ನಲ್ಲಿ ಇಷ್ಟು ದಿನ ವಾಸ್ತವ್ಯವನ್ನ ಹೂಡಿದ್ರು, ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ. ಸೊ ಈಗ ಆ ತಾಜ್ ವೆಸ್ಟ್ ಎಂಡ್ ನಿಂದ ತಮ್ಮ JP ನಗರದ ಮನೆಗೆ CM ಕುಮಾರಸ್ವಾಮಿ ಅವರು ಶಿಫ್ಟ್ ಆಗಿದ್ದಾರೆ. ಅದರಲ್ಲೇನು ವಿಶೇಷ ಅಂತ ಅನ್ಬೋದು ನೀವು. ಆದರೆ CM ಕುಮಾರಸ್ವಾಮಿ ಅವರು 2006 CM ಆಗಿದ್ದಂತಹ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯದ ಮೂಲಕ ತುಂಬಾ ಹೆಸರುವಾಸಿಯಾಗಿದ್ದಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು. ಸೊ ಆ ಕಾರ್ಯಕ್ರಮದ ರೀತಿನೇ ಈಗ ಮತ್ತೊಂದು ಕಾರ್ಯಕ್ರಮ ನಡೆಸಲು CM ಕುಮಾರಸ್ವಾಮಿ ಅವರು ಚಿಂತನೆಯನ್ನ ನಡೆಸಿ ತಾಜ್ ವೆಸ್ಟ್ ಎಂಡ್ ನಿಂದ JP ನಗರದ ಮನೆಗೆ ಶಿಫ್ಟ್ ಆಗಿದ್ದಾರೆ. ಇನ್ನು 2006 ಗ್ರಾಮ ವಾಸ್ತವ್ಯದ ಮೂಲಕ ಹೆಸರುವಾಸಿಯಾಗಿದ್ದಂತಹ CM ಕುಮಾರಸ್ವಾಮಿ ಅವರು ಈಗ ಅದೇ ರೀತಿಯ ಮತ್ತೊಂದು ಕಾರ್ಯಕ್ರಮವನ್ನು ಜನರ ಮುಂದೆಯೇ ಕೊಡಲು ನಿರ್ಧಾರ ಮಾಡಿದಾರಂತೆ. ಏನೋ ಕಾರ್ಯಕ್ರಮ ಅನ್ನೋದನ್ನ ನೋಡೋದಾದ್ರೆ ನಾವು, ಇನ್ನು ಮುಂದೆ ಹೋಬಳಿಗಳಲ್ಲೂ ಕಾಣಿಸ್ಕೊಳ್ತಾರಂತೆ CM, ಹೋಬಳಿಗಳ ಜೊತೆಗೆ ಗ್ರಾಮಗಳಲ್ಲೂ CM ಕಾಣಿಸ್ಕೊಳ್ತಾರಂತೆ. ಎಷ್ಟು ದಿನ, ತಿಂಗಳಲ್ಲಿ 4 ದಿನ ಗ್ರಾಮ ಪಂಚಾಯಿತಿ ಹೋಬಳಿಗಳಲ್ಲಿ ಆಡಳಿತವನ್ನ CM ಅಲ್ಲೇ ನಡೆಸ್ತಾರಂತೆ. ಈಗ ನಾವು ಗಮನಿಸಬಹುದು, ವಿಧಾನಸೌಧದಲ್ಲಿ ಕೂತ್ಕೊಂಡು ಆಡಳಿತ ನಡೆಸೋದಕ್ಕಿಂತ CM ಗ್ರಾಮಗಳಿಗೆ ತೆರಳಿ, ಅಲ್ಲಿನ ಹೋಬಳಿಗಳಿಗೆ ತೆರಳಿ ತಿಂಗಳಲ್ಲಿ 4 ದಿನ ಗ್ರಾಮಗಳಲ್ಲಿ ಇರ್ತಾರಂತೆ. ಆಯಾ ಹೋಬಳಿಗೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ 4 ದಿನ ಅಲ್ಲಿಯೇ ಆಡಳಿತವನ್ನ ನಡೆಸ್ತಾರಂತೆ. BJP ಜೊತೆ 2006 ಮೈತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು CM ನಡೆಸಿದ್ರು. ಆ ಕಾರ್ಯಕ್ರಮ ಹೆಸರುವಾಸಿಯಾಗಿತ್ತು. CM ಕೂಡ ಅದರಿಂದ ಒಂದು ಯಶಸ್ಸನ್ನು ಗಳಿಸಿದ್ರು. ಸೊ ಈಗ ಮತ್ತದೇ ರೀತಿಯ ಒಂದು ಕಾರ್ಯಕ್ರಮವನ್ನು CM ಮುಂದಿಟ್ಟಿದ್ದಾರೆ. ಕಾರಣ, ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ JDS ಹಾಗೂ ಕಾಂಗ್ರೆಸ್ ಮೈತ್ರಿಗೆ ಒಂದೊಂದು ಸೀಟ್ ಬಂದ ಕಾರಣ ಇರ್ಬೋದು, CM ಕುಮಾರಸ್ವಾಮಿ ಅವರಿಗೆ ಎಚ್ಚೆತ್ಕೊಂಡಿರ್ಬೋದು. ಜನರ ಬಳಿಯೇ ಹೋಗಿ ಜನರ ಕಷ್ಟ ಸುಖಗಳನ್ನ ಆಲಿಸುವಲ್ಲಿ CM ಮುಂದಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿದೆ. ಇನ್ನು ಹೇಗಿರಲಿದೆ ಆಡಳಿತ, CM ಆಡಳಿತ ಹೇಗಿದೆ ಹೋಬಳಿ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಅನ್ನೋದನ್ನ ನಾವು ನೋಡೋದಾದ್ರೆ, ವಾರದಲ್ಲಿ 1 ದಿನ ಹೋಬಳಿ ಮಟ್ಟದಲ್ಲಿ ಇರ್ತಾರಂತೆ, ತಿಂಗಳಲ್ಲಿ 4 ದಿನ ಗ್ರಾಮಗಳಲ್ಲಿ ಇರ್ತಾರಂತೆ. ಜೊತೆಗೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ CM ಜನರ ಬಳಿಯೇ ಇರ್ತಾರೆ. ಈ ಹಿಂದೆ ಗ್ರಾಮಗಳಲ್ಲಿ ವಾಸ್ತವ್ಯವನ್ನು ಓಡ್ತಿದ್ರು ಅಂದ್ರೆ ಅವತ್ತು ತಂಗುತ್ತಿದ್ರು, ಅವತ್ತು ಅಲ್ಲೇ ಉಳ್ಕೊಳ್ತಿದ್ರು. ಆದರೆ ಈಗ ಚೇಂಜ್ ಆಗಿದೆ. CM ಕುಮಾರಸ್ವಾಮಿ ಅವರು ಯಾವ ಗ್ರಾಮದಲ್ಲಿ ಉಳ್ಕೊಳ್ತಾರೆ, ಅಲ್ಲಿನ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಆಯಾ ಶಾಲೆಗಳಲ್ಲಿ ಉಳ್ಕೊಳ್ತಾರೆ. ಮಕ್ಕಳ ಜೊತೆ ಊಟ ಮಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ, ಜನರ ಸಮಸ್ಯೆಗಳನ್ನ ಶಾಲೆಗಳಲ್ಲೇ ವೀಕ್ಷಣೆ ಮಾಡ್ತಾರಂತೆ. ಆ ಊರಿನ ಗ್ರಾಮಸ್ಥರ ಸಮಸ್ಯೆಗಳು ಏನೇನಿದೆ ಅಲ್ಲಿಯೇ ಸ್ಥಳದಲ್ಲೇ ಪರಿಹಾರ ಸಿಗುತ್ತಂತೆ. ಸೊ ಇದು CM ಕುಮಾರಸ್ವಾಮಿ ಅವರಿಗೆ ದಿಟ್ಟ ನಿರ್ಧಾರ ಅಂತ ಅನ್ಬೋದು. ಇನ್ನು ಬೆಂಗಳೂರಿನಲ್ಲಿದ್ದಾಗ CM ಈ ಹಿಂದೆ 15 ದಿನಕ್ಕೊಮ್ಮೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ತನಕ ಜನತಾ ದರ್ಶನವನ್ನು ಮಾಡ್ತಿದ್ರು. ಸೊ ಆಗಲೂ ಕೂಡ CM ಮೇಲೆ ಜನರಿಗೆ ತುಂಬಾ ಒಂದು ವಿಶ್ವಾಸವಾದ ನಂಬಿಕೆ ಇತ್ತು. ಆದರೆ ಈಗ ಮೈತ್ರಿ ಸರ್ಕಾರದಲ್ಲಿ 1 ವರ್ಷ ಆಯಿತು ಆಡಳಿತ ಆಗಿ, CM ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ಮೂವ್ಮೆಂಟ್ನಲ್ಲಿ ಆಡಳಿತದ ಕಡೆ ಗಮನ ಹರಿಸಲಿಲ್ವಾ? ಮಂಡ್ಯದಲ್ಲಿ ತಮ್ಮ ಪುತ್ರನ ಗೆಲುವಿಗೋಸ್ಕರ ಅಲ್ಲೇ ಉಳ್ಕೊಂಡ್ರ? ರಾಜ್ಯದ ಆಡಳಿತಕ್ಕೆ CM ಯಾವುದೇ ರೀತಿ ಮುಂದೆ ಹೋಗ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿತ್ತು. ಸೊ ಈಗ ಎಲ್ಲಾ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಇಟ್ಟು CM ಈಗ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಗ್ರಾಮ ವಾಸ್ತವ್ಯಕ್ಕೂ ಮಿಗಿಲಾಗಿ ಮತ್ತೊಂದು ವಿಶೇಷ ಕಾರ್ಯಕ್ರಮ ಇದು ಅಂತ ಹೇಳ್ಬೋದು. ಜನರ ಬಳಿಯೇ ತೆರಳಿ ಈಗ ತಿಂಗಳಲ್ಲಿ 4 ದಿನ ಒಂದೊಂದು ಊರಲ್ಲಿ ಉಳ್ಕೊಂಡ್ರೆ, ಹಾಗೇನೆ ಹೋಬಳಿಗಳಲ್ಲಿ ವಾರಕ್ಕೊಂದ್ಸರಿ ಉಳ್ಕೊಂಡ್ರೆ, ಎಂತ ಊರವ್ರಿಗಾದ್ರೂ CM ನಮ್ಮೂರಲ್ಲಿ ಬಂದಿರ್ತಾರೆ, CM ನಮ್ಮ ಹೋಬಳಿಲಿ ಇರ್ತಾರೆ ಅಂತ ಜನ ಸೇರ್ತಾರೆ. ಅಲ್ಲಿ ಜನರ ಕಷ್ಟಗಳನ್ನ ಇವರು ಸ್ಪಂದಿಸಿ ಸಮಸ್ಯೆಗಳನ್ನ, ಅಹವಾಲುಗಳನ್ನ ಸ್ವೀಕರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಇವರು ಹೋಗಿ ಪ್ರಚಾರನೂ ಮಾಡೋ ಅವಶ್ಯಕತೆ ಇರಲ್ಲ, ನಮಗೆ ಮತ ನೀಡಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆನೂ ಕೂಡ ಇರಲ್ಲ. ಸೊ ಹಾಗಾಗಿ CM ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾರಣ, ಲೋಕಸಭಾ ಚುನಾವಣೆಯ ಫಲಿತಾಂಶ 25 ಕ್ಷೇತ್ರಗಳಲ್ಲಿ BJP ತನ್ನ ತೆಕ್ಕೆಗೆ ಆರಿಸಿಕೊಂಡು ಹೋಗಿದೆ. ಸೊ ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆ, ಈಗ 2023ಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆ ಬಂದಾಗ ಎಲ್ಲಿ ನಾವು ಎಡವು ಬಿಡ್ತೀವೋ, ಈಗ ತಪ್ಪು ಮಾಡಿದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅನ್ನೋ ಒಂದು ಕಾರಣದಿಂದ CM ಈಗ ಈ ದಿಟ್ಟ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ. ಎಸ್ ವೀಕ್ಷಕರೇ, CM ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯದ ಮಿಗಿಲಾಗಿ ಈಗ 4 ದಿನ, ತಿಂಗಳಲ್ಲಿ 4 ದಿನ ಒಂದೊಂದು ಗ್ರಾಮಗಳಲ್ಲಿ, ಜೊತೆಗೆ ವಾರದಲ್ಲಿ ಒಂದೊಂದು ಹೋಬಳಿಯಲ್ಲಿ, ಜೊತೆಗೆ ಈ ಹಿಂದೆ ಮನೆಗಳಲ್ಲಿ ಉಳ್ಕೊಳ್ತಿದ್ರು ಆಯಾ ಊರಿನ ಗ್ರಾಮಸ್ಥರ ಮನೆಯಲ್ಲಿ. ಆದರೆ ಈಗ ಬದಲಾಗಿ ಶಾಲೆಗಳಲ್ಲಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಆ ಶಾಲೆಗಳಲ್ಲಿ ಉಳ್ಕೊಂಡು ಮಕ್ಕಳ ಜೊತೆ ಊಟ ಮಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ, ಏನೋ ಒಂಥರ ಮನಸ್ಸಿಗೂ ಅವ್ರಿಗೂ ಖುಷಿಯಾಗುತ್ತೆ. ಜೊತೆಗೆ ಅಲ್ಲಿಗೆ ಬರುವಂಥ ಗ್ರಾಮಸ್ಥರ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಮಾತೀಗ ಬಹಿರಂಗವಾಗಿದೆ. CMನ ಈ ದಿಟ್ಟ ನಿರ್ಧಾರಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಮುಂದೆ CM ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಚುನಾವಣೆಯನ್ನು ಎದುರಿಸುವ ಅವಶ್ಯಕತೆನೇ ಇರಲ್ವಾ ಆರಾಮಾಗಿ ಗೆದ್ದು ಬಲ್ತಾರಾ ಜೆಡಿಎಸ್ ಪಕ್ಷ ಗೆದ್ದು ಬರುತ್ತಾ ಈಜಿಯಾಗಿ ಅನ್ನೋ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ